ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಡಿಕೆ ಗಾರ್ಸ್ ಕಿಚನ್. ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಈರುಳ್ಳಿ ಬಜ್ಜಿ ಅಥವಾ ನೀರುಳ್ಳಿ ಬಜ್ಜೆ. ಬೇಕಾಗಿರುವ ಸಾಮಗ್ರಿಗಳು: ಉದ್ದ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಸೋಡಾ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಸೋಂಪ್, ಅರ್ಧ ಚಮಚದಷ್ಟು ಜೀರಿಗೆ, ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋಂಥ ಕರ್ಬೇಸೊಪ್ಪು. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಬೌಲ್ಗೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ ಕಡಲೆ ಹಿಟ್ಟಿಗೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಒಂದು ಚಮಚದಷ್ಟು ಖಾರದ ಪುಡಿ, ಒಂದು ಚಮಚ ಉಪ್ಪು, ಅರಿಶಿನ ಒಂದು ಕಾಲು ಚಮಚ, ಸೋಡಾ ಪುಡಿ ನೋಡಿ ಚಿಟಿಕೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಫಸ್ಟ್ ನಾವು ನೀಟಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮಗೆ ತುಂಬ ಕ್ರಿಸ್ಪಿಯಾಗಿ ಬರೋದಿಲ್ಲ, ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸಾಫ್ಟಾಗಿರುತ್ತೆ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡ್ಮೇಲೆ ನೋಡಿ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕ್ರಿಲೆಲ್ಲ ಸಿಗುತ್ತಲ್ಲ ಆ ಥರ ಇರೋದಿಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ. ಬೇಕ್ರಿಲೆಲ್ಲ ಸಿಗೋ ಆಗಿರುವ ಪಕೋಡನ ನಾನು ಇನ್ಯಾವತ್ತಾದರೂ ವಿಡಿಯೋ ಮಾಡಿ ಹಾಕ್ತೇನೆ. ನೋಡಿ ಇದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಇದು ಕರೆಕ್ಟಾಗಿ ಆಗಿದೆ ಅಂತ. ಇದಕ್ಕಿವಾಗ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಒಂದು ಕಡೆ ಎಣ್ಣೆನೂ ಕಾಯಲಿಕ್ಕೆ ಇಟ್ಕೊಳ್ಬೇಕು ಸೈಮಲ್ಟೇನಿಯಸ್ಸಾಗಿ. ಲಾಸ್ಟ್ಗೆ ಜೀರಿಗೆ ಮತ್ತು ಸೋಂಪು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ನಾವು ಈ ಥರ ಚೆನ್ನಾಗಿ ತುಂಬ ಹೊತ್ತು ಮಿಕ್ಸ್ ಮಾಡ್ತಾ ಇದ್ರೆ ಈರುಳ್ಳಿ ನೀರು ಬಿಡೋ ಸಾಧ್ಯತೆ ಹೆಚ್ಚಿರುತ್ತೆ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಒಂದ್ಸಲ ವೆಲ್ ಕಂಬೈಂಡ್ ಆದರೆ ಸಾಕು. ಇವಾಗ ನೋಡಿ ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಶೇಪ್ ಏನು ಬೇಡ, ನಿಮಗೆ ಹೇಗಾಗುತ್ತೆ ಹಾಗೆ ಈಸಿಯಾಗಿ ಎಣ್ಣೆಗೆ ಬಿಟ್ಕೊಂಡೆ ಸಾಕು. ಈರುಳ್ಳಿ ಯಾವತ್ತೂ ಎಣ್ಣೆಯಲ್ಲಿ ಬೇಗ ಕಾಯ್ತದೆ, ಅದಕ್ಕೋಸ್ಕರ ನೀವು ಫ್ಲೇಮ್ನ ಆದಷ್ಟು ಮೀಡಿಯಮಲ್ಲೇ ಇಟ್ಕೊಂಡು ಫ್ರೈ ಮಾಡಲಿಕ್ಕೆ ಟ್ರೈ ಮಾಡಿ. ನೋಡಿ ಇದು ಇವಾಗ ಎಲ್ಲನೂ ನಾನು ಹಾಕ್ಕೊಂಡಿದ್ದೀನಿ. ಇವಾಗಲೇ ನಾನು ಮಿಕ್ಸ್ ಮಾಡ್ತಾ ಇಲ್ಲ, ಸ್ವಲ್ಪ ಹೊತ್ತಾದಮೇಲೆ ನೀಟಾಗಿ ಒಂದ್ಸಲ ರೊಟೇಟ್ ಮಾಡ್ಕೊಂಡು ತೆಗೆದ್ರೆ ಇದು ರೆಡಿ ಆಗ್ತದೆ. ಬಿಸಿ ಬಿಸಿಲಿ ತಿನ್ನಲಿಕ್ಕೆ ಇದು ತುಂಬ ಚೆನ್ನಾಗಾಗುತ್ತೆ. ಮೈದಾ ಹಿಟ್ಟೆಲ್ಲ ಹಾಕ್ಕೊಂಡಿರೋದ್ರಿಂದ ಟೇಸ್ಟಲ್ಲಿ ಕೂಡ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಅಂದರೆ ಈರುಳ್ಳಿ ಕೂಡ ತುಂಬ ಇಲ್ಲ, ಹಿಟ್ಟು ಈರುಳ್ಳಿ ಎಲ್ಲ ಒಂದು ಆಲ್ಮೋಸ್ಟ್ ಸೇಮ್ ಕ್ವಾಂಟಿಟಿ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಚಂದ ಗೋಲ್ಡನ್ ಬ್ರೌನ್ ಬರೋವರೆಗೆ ನಾವಿದನ್ನ ಫ್ರೈ ಮಾಡ್ಕೊಳ್ತಾ ಇರಬೇಕು. ಹೊರಗೆ ಬೇಕರಿಯಲ್ಲಿ ಸಿಗೋದುಂಟಲ್ಲ ಅದು ಸ್ವಲ್ಪ ಗಟ್ಟಿ ಅಂತ ನನಗೆ ಅನ್ನಿಸ್ತದೆ. ಇದು ಗಟ್ಟಿ ಇರೋದಿಲ್ಲ, ತುಂಬ ಕ್ರಿಸ್ಪಿಯಾಗಿರ್ತದೆ. ಇವಾಗ ನೋಡಿ ಗೋಲ್ಡನ್ ಕಲರ್ ಆಗಿದೆ. ಇದನ್ನೆಲ್ಲ ತೆಗೆದು ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಂಜೆ ಹೊತ್ತಲ್ಲಿ ಕಾಫಿ ಅಥವಾ ಟೀ ಜೊತೆಗೆ ಈ ಥರ ಬಿಸಿ ಬಿಸಿ ಪಕೋಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮದು ಒಪಿನಿಯನ್ ತಿಳಿಸಿ. ಥ್ಯಾಂಕ್ ಯು.